ಈದ್ಗಾ ಮೈದಾನದ ವಿವಾದ ತಣ್ಣಗಾಗೋಂಗಿಲ್ಲ ಮಾಲೀಕತ್ವ ಸಾಬೀಕಾದ ಹಿನ್ನೆಲೆಯಲ್ಲಿ ಧ್ವಜ ಹಾರಿಸುವ ಮುನ್ನ ಮದ್ರಸಗಳಲ್ಲಿ ಬಾವುಟ ಹಾರಿಸ್ರಿ ಅಂತ ಹಿಂದೂ ಸಂಘಟನೆಗಳು ಸವಾಲು ಹಾಕಿಕೊಂಡಿದ್ದಾರೆ ಕಲಬುರಗಿ ಚಿತಾಪುರ ಪಟ್ಟಣದಲ್ಲಿ ಬಸವೇಶ್ವರ ಪ್ರತಿಮೆಗೆ ಅಪಮಾನ ಮಾಡಿದ್ದಕ್ಕೆ ಅದರ ಕುಡಿದ ಮತ್ತಿನಲ್ಲಿ ಬಸವಮೂರ್ತಿ ಮುಖಕ್ಕೆ ಬಟ್ಟೆ ಮುಚ್ಚಿದ್ದಾನೆ ಆಮೇಲೆ ಪ್ರತಿಭಟನೆ ನಡೆದ ಮೇಲೆ ಅದರ ಮುಸ್ಲಿಂ ಹುಡುಗ ಯುವಕ ಕುಡಿದಿದ್ದನ್ನ ನೋಡಿ ಒಂದ್ಸರಿ ಬುದ್ಧಿ ಇತ್ತ ಅವನಿಗೆ ಸ್ಥಿಮಿತದಲ್ಲಿ ಇದಾನಾ ಇಲ್ವಾ ಚೆಕ್ ಮಾಡಿ ಶ್ರೀನಿವಾಸಪುರದಲ್ಲಿ ಚುನಾವಣೆ ಸನಿಹದಲ್ಲಿ ಗಲಾಟೆ ನಡೆದಿದೆ ಬೈರಗಾನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಕಾಂಗ್ರೆಸ್ ಗೆದ್ದ ಹಿನ್ನೆಲೆಯಲ್ಲಿ ಜೆಡಿಎಸ್ ಖ್ಯಾತೆ ತೆಗೆದಿದೆ ಹೊಡೆದಾಡ್ಕೊಂಡಿದ್ದಾರೆ ಕಾರು ಬೈಕ್ ಎಲ್ಲ ಚೆಕ್ ಮಾಡಿದೆ ಚಾಲಕನ ನಿಯಂತ್ರಣ ತಪ್ಪಿ ಗೋಮಾಂಸ ಸಾಗಿಸುತ್ತಿದ್ದ ಬಲೆರೆ ಅದೊಂದು ವಾಹನ ಗೂಡ್ಸ್ ಪಲ್ಟಿಯಾಗಿದೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ನರಸಾಪುರದಲ್ಲಿ ಈಗ ಪೊಲೀಸರು ವಾಹನ ಜಪ್ತಿ ಮಾಡಿದ್ದಾರೆ ಎಲ್ಲರೂ ಓಡೋಗಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಾ ಇದೆ 20 ದಿನದಲ್ಲಿ 22 ಕೇಸ್ ಬಂದಿದೆ ಬಹಳ ಜನ ಜ್ವರಗಳಿಂದ ನರಳತಾ ಇದ್ದಾರೆ ಈಗ ಅಧಿಕಾರಿಗಳು ಏನು ಮಾಡೋದು ಅಂತ ಓಡಾಡ್ತಿದ್ದಾರೆ ಮಂಗಳೂರಿನ ನಾಗೂರಿಯಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಶೋರೂಮ್ ಒಂದು ಬೆಂಕಿಗೆ ಆಹುತಿಯಾಗಿದೆ ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ ಇದ್ದಾಗಿರಬಹುದು ಅಂತ ಹೇಳ್ತಿದ್ದಾರೆ 10ಕ್ಕೂ ಹೆಚ್ಚು ಸ್ಕೂಟರ್ಗಳು ಜಗದಗ ಸುಟ್ಟು ಹೋಯಿತು ಮೈಸೂರಿನ ಬಿಎಂಎಲ್ ಬಡಾವಣೆಯಲ್ಲಿ ಬಾಲಕನನ್ನು ಕಿಡ್ನಾಪ್ ಮಾಡಿದ್ರು ಅದಾದ ಮೇಲೆ ಈಗ ಅವರೇ ಬಿಟ್ಟೋಗಿದ್ದಾರೆ ತಂದು ಸವಾಸ ಬೇಡ ಅಂತ ಯಾಕಂದ್ರೆ ಪೊಲೀಸ್ ದೂರು ಆಗಿತ್ತು ಅಂತ ವೈದ್ಯ ದಂಪತಿಯ ಪುತ್ರ ಆತ ಕೇರಳದ ವೈನಾಡ್ನಲ್ಲಿ ರಾಹುಲ್ ಗಾಂಧಿ ಕಚೇರಿ ಮೇಲೆ ಗುಂಪೊಂದು ದಾಳಿ ನಡೆಸಿದೆ ಎಸ್ಎಫ್ಐ ಗೂಂಡಾಗಳಿಂದ ಇದಾಗಿದೆ ಅಂತ ಕೇರಳ ಆರೋಪಿಸುತ್ತೆ ಕೇರಳ ಕಾಂಗ್ರೆಸ್ ಆರೋಪಿಸ್ತಾ ಇದೆ ಪೊಲೀಸರು 8 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಪ್ರಬಲ ಭೂಕಂಪಕ್ಕೆ ಮಣಿದವರ ಸಂಖ್ಯೆ 1000 ದಾಟಿದೆ ಅವಶೇಷದಲ್ಲಿ ಸಿಲುಕಿದವರ ಸಂಖ್ಯೆ ಗೊತ್ತಾಗ್ತಾನೇ ಇಲ್ಲ ಭಾರತೀಯ ವಾಯುಪಡೆ 27 ಟನ್ ಅಷ್ಟು ಅಗತ್ಯ ವಸ್ತುಗಳನ್ನು 2 ವಿಮಾನದಲ್ಲಿ ರವಾನೆ ಮಾಡಿ ಕೊಟ್ಟಿದೆ ಅಮೆರಿಕದಲ್ಲಿ ದಶಕಗಳ ಬರಿ ಚರ್ಚೆಯಲ್ಲಿದ್ದ ಗನ್ ವೈಲೆನ್ಸ್ ಬಿಲ್ ಎರಡೂ ಪಕ್ಷಗಳ ಬೆಂಬಲದ ಸೆನೆಟ್ನಲ್ಲಿ ಪಾಸ್ ಆಗಿದೆ ಇನ್ನೊಂದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇಲ್ಲಿ ಅಲ್ಲಿ ಪಾಸ್ ಆದರೆ ಕಾಯ್ದೆ ರೂಪ ಪಡೆಯುತ್ತೆ ಆದರೆ ಈಗಾಗಲೇ ಅಲ್ಲಿಯ ಕೋರ್ಟ್ ಒಂದು ಹೆಚ್ಚಿನ ಅಧಿಕಾರವನ್ನು ಗಣ್ ಖರೀದಿ ಮಾಡೋರಿಗೆ ಕೋರ್ಟ್ ಆದೇಶ ಹೊರಡಿಸಿದೆ